ನಾನು ಅವಳನ್ನ ಬಿಟ್ಟೆ ಅಂತ ಅನ್ಸ್ಕೊಳ್ಳೋಕ್ಕಿಂತ ಅವಳು ನನ್ನ ಬಿಟ್ಟು ಹೋದ್ಲು ಅವಳ ಹಾಗೆ ಮಾಡಬೇಕು, ಅದೇ ಸೇಫ್. ಎಸ್ ಕ್ಯಾರಿ, ಯು ಆರ್ ರೈಟ್ ಶನಾಯ. ಅದೆಲ್ಲ ಸರಿ, ಆದರೆ ಸುಬ್ಬಲಕ್ಷ್ಮಿ ನಾವು ಕೊಟ್ಟಿರೋ ಟೈಮ್ ಒಳಗೆ 400,000 ಅರೇಂಜ್ ಮಾಡಿಬಿಟ್ರೆ? ನೀವು ಸಾರ್ನ ಒಂದು ಮಾತು ಕೇಳಿ ಅವ್ರನ್ನ ಭೇಟಿಯಾಗಕ್ಕೆ ಒಂದು ಅವಕಾಶ ಕೊಟ್ಟರೆ. ಸಾರಿ ಮೇಡಮ್, ನೀವು ಇವಾಗ ಏನು ಹೇಳಿದ್ರು ನಮ್ಮ ಸರ್ನ ಮೀಟ್ ಮಾಡೋಕ್ಕಾಗಲ್ಲ. ನೀವು ಬರ್ದೇ ಇದ್ದದ್ದು ನೋಡಿ ಅವ್ರು ಅವಾಗಲೇ ಹೊರಟುಬಿಟ್ರು. ಅಯ್ಯೋ ಹೌದಾ, ಹಂಗಾದ್ರೆ ಸರ್ ನಾಳೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳಿ ಅರ್ಧ ಗಂಟೆ ಮುಂಚೆನೆ ಬಂದು ಇಲ್ಲಿ ಕುಂತ್ಕೊಂಡು ಕಾಯ್ತಿರ್ತೀನಿ. ನಾಳೆ ಅಲ್ಲ, ಇನ್ನು 15 ದಿನ ಅವ್ರು ಬರಲ್ಲ. 15 ದಿನನಾ? ಹೌದು, ಇವತ್ ರಾತ್ರಿನೇ ಸರ್ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದಾರೆ, ಅದಕ್ಕೋಸ್ಕರ ನಿಮ್ಗೆ ಅರ್ಧ ಗಂಟೆ ವೆಯ್ಟ್ ಮಾಡಿದ್ದು. ಆದ್ರೆ ನೀವ್ ಇವಾಗ ಬಂದ್ ಏನೇನೋ ಕಾರಣಗಳು ಹೇಳ್ತಿದ್ದೀರಾ ಸರ್. ನಿಮ್ಮಂತ ಬೇಜಾಗ್ ಬೇರೆಯವ್ರಿಗೆ ಹೇಗ್ ಆರ್ಡರ್ ಕೊಡೋದು ಅಂತ ಕೋಪ ಮಾಡ್ಕೊಂಡು ಹೋಗೇ ಬಿಟ್ರು. ಮೇಡಮ್, ನೀವ್ ಏನಾದ್ರೂ ಅವ್ರ ತವ ಫೋನ್ ಮಾಡ್ಕೊಟ್ರೆ ನಾನೇ ಅವ್ರಿಗೆ ಸಾರಿ ಕೇಳ್ತೀನಿ, ದಯವಿಟ್ಟು ಮೇಡಮ್. ಹಾಗೆಲ್ಲ ಮಾಡಿದ್ರೆ ನಾವು ಬಯಸ್ಕೊಬೇಕಾಗತ್ತೆ. ಸಾರಿ ಮೇಡಮ್, ಇದೆಲ್ಲ ಆಗಲ್ಲ. ಬೇಕಿದ್ರೆ ಅವ್ರು ವಾಪಸ್ ಬಂದಲ್ಲಿ ಇನ್ಫಾರ್ಮ್ ಮಾಡ್ತೀನಿ, ಆಗ ಬನ್ನಿ ನೋಡೋಣ. ಅಯ್ಯೋ ಮೇಡಮ್, ಹಂಗೆಲ್ಲ ಹೇಳ್ಬೇಡಿ, ಈ ಆರ್ಡರ್ ನನ್ನ ಜೀವನದಲ್ಲಿ ತುಂಬ ಮುಖ್ಯ. ದಯವಿಟ್ಟು ನೀವೇ ಒಂದು ಫೋನ್ ಮಾಡ್ಕೊಡಿ ಮೇಡಮ್, ದಯವಿಟ್ಟು. ಮುಖ್ಯ ಅಂದಮೇಲೆ ಬೇಗ ಬರಬೇಕಿತ್ತು ಅಲ್ವಾ ಮೇಡಮ್? ಈಗ ನಮ್ಮ ಆಫೀಸ್ ಕ್ಲೋಸಿಂಗ್ ಟೈಮ್ ಆಯಿತು, ಪ್ಲೀಸ್ ಮೇಡಮ್ ಹೊರಡಿ. ಮೇಡಮ್ ನೀವು ಮನ್ಸು ಮಾಡಿದ್ರು. ಹಲೋ, ಹಾಂ ಬಂದೆ. ಕ್ಯಾಬ್ ರೆಡಿ ಇದೆ ಅಲ್ವಾ ಮೇಡಮ್? ಒಂದು ಫೋನ್ ಮೇಡಮ್. ಹಾಂ ಪ್ಲೀಸ್ ಮೇಡಮ್ ಹೊರಡಿ. ಹಾಂ ಸುಬ್ಬಿ, ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಮೀಟಿಂಗ್ ನಲ್ಲಿ ಇರಬೇಕು ರೀ. ಮೀಟಿಂಗ್ ನಲ್ಲಿ ಇದ್ದಾಗ ಫೋನ್ ಹೇಗೆ ಪಿಕ್ ಮಾಡಕ್ಕಾಗತ್ತೆ ಹೇಳಿ? ನಿಜ ನೋಡಿ, ಎಷ್ಟೊತ್ತಾಯ್ತು, ಏನಾಯ್ತು ಎತ್ತ ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ? ಏನೂ ಆಗಿರಲ್ಲ ರೀ, ಅಷ್ಟು ದೊಡ್ಡ ಆರ್ಡರ್ ಅಂದ್ರೆ ಸುಮ್ಮನೆನಾ? ಇನ್ನೊಂದು ಸ್ವಲ್ಪದಲ್ಲಿ ಅವಳೆ ಕಾಲ್ ಮಾಡ್ತಾಳೆ, ನಾವು ಕಾಲ್ ಮಾಡಿ ಪದೇ ಪದೇ ಅವಳಿಗೆ ತೊಂದರೆ ಕೊಡೋದು ಬೇಡ. ಅದು ನಿಜ ಅನ್ನು, ಆದರೂ ಇಷ್ಟೊತ್ತಾಯ್ತು, ಏನು ಎತ್ತ ಅಂತ ಹೇಳೋದು ಬೇಡವ. ಮೇಡಮ್ ನೀವು ಮಾಡೋ ರೆಡಿ ಯಾಕೆ ಎಷ್ಟು ಲೇಟು? ಆರ್ಡರ್ ಮಾಡಿ 1 ಅವರ್ ಆಯ್ತು. ಟ್ರಾಫಿಕ್ಕಾ? ಸುಳ್ಳು ಹೇಳ್ತೀಯಾ? ನೆಕ್ಸ್ಟ್ ಟೈಮ್ ಇದೇ ಥರ ಆದರೆ ನಿಮ್ಮ ರೆಸ್ಟೋರೆಂಟಿಗೆ ಆರ್ಡರ್ ಮಾಡಲ್ಲ. ಸಾರಿ ಮ್ಯಾಮ್. ಶನಾಯ, ಆ ಹುಡುಗನ ಜೊತೆ ಯಾಕೆ ಜಗಳ ಮಾಡ್ಕೊಂಡು ನಿಂತಿದ್ದೆ? ಕ್ಯಾರಿ, ನಿನಗೆ ಗೊತ್ತಾಗಲ್ಲ, ಯಾರ ಹತ್ರನೇ ಆಗಲಿ ನಾವು ನಮ್ಮ ಆಟಿಟ್ಯೂಡ್ನ ಮೇಂಟೈನ್ ಮಾಡಬೇಕು. ಸರಿ ಆಯ್ತು ಬಾ, ಕೂತ್ಕೋ, ಊಟ ಮಾಡೋಣ. ನನಗಂತೂ ಕಾದು ಕಾದು ಪ್ರಾಣ ಹೋಗ್ತಿದೆ. ಸಿ ಪಿಜ್ಜಾ, ಸ್ಪೆಷಲಿ ಆನಿಯನ್ ಟಾಪಿಂಗ್ಸ್ ಆ್ಯಂಡ್ ವೆಜ್ ಬರ್ಗರ್, ಫ್ರೈಡ್ ನೂಡಲ್ಸ್, ವೆಜ್ ಫ್ರೈಡ್ ರೈಸ್ ಎಲ್ಲ ಇದೆ, ತಗೋ. ಜನು ಏನಿದೆಲ್ಲ? ಅವಾಗಲೇ ಹೇಳಿದ್ನಲ್ಲ ಗ್ಯಾರಿ, ಪ್ಯಾನ್ ಪಿಜ್ಜಾ, ವೆಜ್ ಬರ್ಗರ್, ವೆಜ್ ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲ ತರಿಸಿದ್ದೀನಿ. ಅದೆಲ್ಲ ನಂಗೆ ಗೊತ್ತು ಬೇಬಿ, ಆದರೆ ಇದನ್ನೆಲ್ಲ ನಾನು ತಿನ್ಬೇಕಾ? ಎಸ್ ಕ್ಯಾರಿ, ಹೊಟ್ಟೆ ಹಸಿತಿದೆ ಅಂತ ಹೇಳ್ದೆ ತಾನೆ, ನೀನು ರುಚಿ ರುಚಿಯಾಗಿ ತಿನ್ಲಿ ಅಂತ ಇದನ್ನೆಲ್ಲ ಆರ್ಡರ್ ಮಾಡಿದೆ. ಆ್ಯಂಡ್ ಯು ನೋ ವಾಟ್, ಇದೆಲ್ಲ ನನ್ನ ಫೇವ್ರೆಟ್. ಜಾನು, ನನಗೆ ಮೊದಲೇ ಹುಷಾರಿಲ್ಲ, ಇದೆಲ್ಲ ತಿಂದರೆ ಇನ್ನೂ ಹೆಲ್ತ್ ಹಾಳಾಗಲ್ವಾ? ಗ್ಯಾರಿ, ಏನೂ ಆಗಲ್ಲ, ಹೊಟ್ಟೆ ತುಂಬ ಏನು ತಿಂದರೂ ಏನೂ ಹೆಲ್ತ್ ಹಾಳಾಗಲ್ಲ. ಒಂದು ನಿಮಿಷ ಇರು, ಪ್ಲೇಟ್ಸ್ ತೊಗೊಂಬರ್ತೀನಿ. ಇದನ್ನೆಲ್ಲ ಹೇಗಪ್ಪ ತಿನ್ನೋದು? ಜಾನು ಒಂದ್ಸಲ ಯೋಚನೆ ಮಾಡು, ನಂಗೆ ಮೊದಲೇ ಹುಷಾರಿಲ್ಲ, ಇನ್ನೂ ಈ ಫ್ರೈಡ್ ಐಟಮ್ಸ್ ತಿಂದರೆ ಗಂಟಲು ಕೆರೆತ ಇನ್ನೂ ಜಾಸ್ತಿ ಆಗುತ್ತೆ. ಏನೂ ಆಗಲ್ಲ ಗ್ಯಾರಿ. ಇಲ್ಲ ಬೇಬಿ, ಇವತ್ತು ಒಂದಿನ ಹೋಗ್ಲಿ ಬಿಡು, ಆ ಸುಬ್ಬಲಕ್ಷ್ಮಿ ಮಾಡಿದ ಅಡುಗೆನೇ ತಿನ್ಬಿಡ್ತೀನಿ. ಅಂದ್ರೆ ಯಾರೋ ಒಬ್ಳು ಕೆಲಸದವಳು ಮಾಡಿಟ್ಟು ಹೋಗಿದ್ದಾಳೆ ಅನ್ನೋ ಫೀಲಲ್ಲಿ ತಿಂತೀನಿ, ಪ್ಲೀಸ್. ಎಸ್, ನಾನು ಅದೇ ಫೀಲಲ್ಲೇ, ಒಬ್ಳು ಕೆಲಸವಳು ಮಾಡಿಟ್ಟಿರೋ ಅಡುಗೆನ ನನ್ ಗ್ಯಾರಿ ತಿನ್ನದ ಅಂತ ಅವಾಗ್ಲೇ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಾಯ್ತು.
ಎಸ್ ತಗೊಯ್ದಂತೆ ನೀಗ. ಟೇಕ್ ಕೇರ್, ಈಟ್. ಹೊಟ್ಟೆ ತುಂಬಾ ತಿಂದು ಟ್ಯಾಬ್ಲೆಟ್ಸ್ ತಗೊಂಡು ಮಲ್ಕೊಂಬಿಡು, ಏನೂ ಆಗಲ್ಲ. ತಿನ್ನು ಕ್ಯಾರಿ, ತಿನ್ನು. ಕ್ಯಾರಿ ಸೋ ನೈಸ್ ನಾ. ವಾಟ್ಸಾಪ್ ಬಿಸ್ನೆಸ್ ಟೈಕೂನ್. ಹೋಗಿದ ಕೆಲಸ ಆಯ್ತಾ? ಹೋಗಿದ ಕೆಲಸ ಕೈ ಕೊಡ್ತಾ? ಹೋಗ್ತಾ ಲಿಫ್ಟ್ ಕೈ ಕೊಟ್ಟಿರ್ಬೇಕಲ್ವಾ? ನೋಡ್ತಿದ್ಯಾ? ಈಗ್ಲಾದ್ರೂ ಗೊತ್ತಾಯ್ತಾ ಈ ಶನಾಯ್ ಹತ್ರ ಚಾಲೆಂಜ್ ಮಾಡಿದ್ರೆ ಏನಾಗತ್ತೆ ಅಂತ? ಏನೋ ದೊಡ್ಡ ಕ್ವಶನ್ ಪೇಪರ್ ರೆಡಿ ಮಾಡ್ಕೋ, ಬಂದು ಉತ್ತರ ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳೋದೆ. ಬಟ್ ಹೋಗೋಗಿದ್ದ ಜೋಶು ಈಗ ಕಾಣಿಸ್ತಾ ಇಲ್ಲ. ಯಾಕೆ? ಉತ್ತರ ಕೊಡಕ್ ಆಗ್ತಾ ಇಲ್ವಾ? ನಿನ್ ಮುಖ ನೋಡಿದ್ರೆ ಈ ಸತಿ ಪರೀಕ್ಷೆ ಫೇಲ್ ಅನ್ಸುತ್ತೆ. ಪಾಪ ನಿನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅವಾಗ್ಲೇ ಅಷ್ಟು ಅರ್ಜೆಂಟ್ ಅರ್ಜೆಂಟ್ ಆಗಿ ಓಡ್ ಹೋದೆ, ಈಗ ನೋಡಿದ್ರೆ ರನ್ನಿಂಗ್ ರೇಸ್ ಅಲ್ಲಿ ಸೋತಿರೋ ಲೂಸರ್ ತರ ಬಂದಿದ್ಯಾ. ಸುಸ್ತಾಗಿರ್ತೀಯಾ, ತಗೋ ಜ್ಯೂಸ್ ಕೊಡಿ. ನನ್ಗೆ ಜ್ಯೂಸ್ ಮಾಡೋ ಅಭ್ಯಾಸ ಇಲ್ಲ ಅಲ್ವಾ? ಇದು ಬೇರೆಯವ್ರು ಕುಡ್ದಿದ್ದಾರೆ ಅಂತ ಗೊತ್ತಿದ್ದು ಕುಡಿಯೋಕೆ ನಾನ್ ನೀನಲ್ಲ ಸನಿಯಾ, ದಣದಿದ್ದೀನಿ ಅಂತ ಕಂಡೋರ್ ಮನೆಗೆ ನುಗ್ಗೋಳಲ್ಲ ನಾನು. ದುಡ್ಡಿನ ದಾಹ ತೀರಿಸ್ಕೊಳ್ಳಕ್ಕೆ ಕಂಡೋರ್ ಮನೆಗೆ ನುಗ್ಗೋ ನಿನ್ನಂತವ್ರನ್ನ ಏನಂತಾರೆ ಅಂತ ಗೊತ್ತು ತಾನೇ? ನಿನ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ. ಹೋಗು, ಇವತ್ತು ಇಷ್ಟೆಲ್ಲ ಮಾತಾಡಿ ಹೋಗ್ತಾ ಇದೀಯ, ಇನ್ನು ಸ್ವಲ್ಪ ದಿನದಲ್ಲೇ ಏನು ಮಾತಾಡದೆ ಪರ್ಮನೆಂಟ್ ಆಗಿ ಇಲ್ಲಿಂದ ಹೋಗ್ತೀಯ. ಕೌಂಟ್ ಡೌನ್ ದ ಡೇಸ್. ಸುಬ್ಬಲಕ್ಷ್ಮಿ, ಯೋಚನೆ ಮಾಡಬೇಡ. ಇದಲ್ಲ ಅಂದ್ರೆ ಇನ್ನೊಂದು ದೇವ್ರಿದ್ದಾನೆ. ಹೌದು, ದೇವ್ರಿದ್ದಾನೆ. ಆದ್ರೆ ಇವಳ ಪಾಲ್ಗೆ ದೇವ್ರಿದ್ದಾನ ಇಲ್ಲ ಅನ್ನೋದೇ ಪ್ರಶ್ನೆ. ರೀ, ಯಾಕೆ ಹೀಗಂತೀರ? ಅವಳು ಮೊದ್ಲೇ ಮತ್ತಿನ್ನೇನ್ ಬಾರ್ತಿ, ಇಷ್ಟು ದೊಡ್ಡ ಆರ್ಡರ್ ಮಿಸ್ ಆಯ್ತು ಅಂದ್ರೆ ದೇವ್ರ ಕಾರಣ ಅಲ್ಲ, ಅದಕ್ಕೆ ಇವಳೇ. ಒಂದು ಮುಖ್ಯವಾದ ಕೆಲ್ಸಕ್ಕೆ ಹೋಗುವಾಗ ಬೇರೆ ಕೆಲಸ ಮಾಡಬಾರ್ದು ಅಂತ ಗೊತ್ತಿದ್ರು ಹೋಗಿ ಗಂಡನ ಸೇವೆ ಮಾಡ್ಕೊಂಡು ಕೂತಿದ್ರೆ ಇನ್ನೇನಾಗತ್ತೆ ಹೇಳು? ಒಂದ್ ದಿವಸ ಗಂಡನ ಸೇವೆ ಮಾಡಕ್ ಹೋಗಿ ಇನ್ಯಾವತ್ತೂ ಅವನ ಹತ್ರ ಹೋಗದೆ ಇರೋ ಹಾಗೆ ಮಾಡ್ಕೊಂಡಿದ್ದಾಳೆ. ಇಷ್ಟಕ್ಕೂ ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತಿದ್ದಾಳೆ? ಹೇಗಾದ್ರೂ ಮಾಡಿ
ಆ ಹುಡುಗಿನ ಓಡಿಸಿ ಗಂಡನ ಸೇರ್ಕೋಬೇಕು ಅಂತಾನೆ. ಇನ್ನೆಲ್ಲಿ ಸೇರ್ಕೊಳ್ಳೋದು, ಮನಸ್ಸು ತಡೀಲಿಲ್ವಲ್ಲ ಇವಳಿಗೆ. ಈಗ ಇಷ್ಟು ದೊಡ್ಡ ಆರ್ಡರ್ ಮಿಸ್ ಆಗಿದೆ. ರೀ, ನಾವು ಹೇಳಿದ್ದನ್ನ ಇವಳು ಕೇಳೋದಿಲ್ಲ, ನಾವೇನು ಮಾಡೋಕ್ಕಾಗತ್ತೆ? ಯಾವುದೇ ಒಂದು ವಸ್ತುನ ಕಳ್ಕೊಂಡ್ಮೇಲೆ ಅದ್ರ ಬೆಲೆ ಗೊತ್ತಾಗೋದು, ಅವನಿಗೂ ಅಷ್ಟೇ. ಇವಳು ದೂರ ಆದರೆ ಮಾತ್ರ ಇವಳ ಬೆಲೆ ಅವನಿಗೆ ಅರ್ಥ ಆಗೋದು. ಆದರೆ ಅದಕ್ಕೆ ಅವಕಾಶ ಇವಳು ಕೊಡಬೇಕಲ್ಲ. ಅವನೊಂಚೂರು ಆಗು ಅಂದರೆ ಸಾಕು, ಗಂಡ ಗಂಡ ಅಂತ ಹಿಂದೆ ಓಡೋಗ್ತಾಳೆ. ಗಂಡನ ಕಳ್ಕೊಳ್ಳೋಕೆ ಯಾವ ಹೆಂಡ್ತಿನೂ ಒಪ್ಪೋದಿಲ್ಲ. ನಾನು ಒಪ್ಕೋತೀನಿ ಆ ಮಾತನ್ನ. ಆದರೆ ಅವನ ಬುದ್ಧಿ ಈ ಥರ ಅನ್ನೋದು ಇವಳಿಗೆ ಅರ್ಥ ಆಗ್ತಾ ಇಲ್ವಲ್ಲ, ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಅಂಕಲ್, ಇದ್ರಾಗೆ ಮಾವಂದೇನು ತಪ್ಪಿರಕ್ಕಿಲ್ಲ. ಅವ್ರ ತಲೆ ಕೆಡಿಸಿರೋದೆಲ್ಲ ಇವಳೇ, ಇವಳಿಂದಾನೆ ಇಷ್ಟೆಲ್ಲ ಆಗ್ತಿರೋದು. ಸಾಕು, ಸುಮ್ಮನೆ ಇರ್ತೀಯ? ಏನು ನಿನ್ನ ಗಂಡ ಎಳೆ ಮಗು, ಅವನಿಗೇನು ಗೊತ್ತಾಗೋದಿಲ್ಲ. ಬಾಯಿಗೆ ಬೆರಳಿಟ್ಟ ಕಚ್ಚೋಕ್ಕೂ ಗೊತ್ತಿಲ್ಲ ಅವನಿಗೆ. ಎಲ್ಲ ಅವಳು ಹೇಳಿ ಮಾಡಿಸ್ತಾಳೆ ಅಲ್ವಾ? ಬಾಕಿ ವಿಷಯಕ್ಕೆಲ್ಲ ಗೊತ್ತಾಗುತ್ತೆ, ಅವನಿಗೆ ಜ್ಞಾನ ಇದೆ. ಈ ವಿಷಯಕ್ಕೆ ಯಾಕೆ ಗೊತ್ತಾಗಲ್ಲ? ರೀ, ಈಗ ಸಾಕು, ನಿಲ್ಲಿಸ್ತೀರ? ಮೊದಲು ಈ 4 ಲಕ್ಷ ಹೇಗೆ ಹೊಂದಿಸೋದು ಅಂತ ಯೋಚನೆ ಮಾಡೋಣ. ಏನು ಯೋಚನೆ ಮಾಡೋದು, ನನಗಂತೂ ಏನು ಹೊಳಿತಾ ಇಲ್ಲ. ಅವನು ಇವಳನ್ನ ಮತ್ತೆ ಕರೀತಾನೆ ಅಂತ ಅನ್ನೋ ನಂಬಿಕೆ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗ್ತಾ ಇದೆ. ಆಯ್ತು ಬಿಡಮ್ಮ, ಈಗ ಮೊದಲು ಊಟ ಮಾಡು. ನಿನ್ನ ಹಣೆಯಲ್ಲಿ ಆರ್ಡರ್ ಸಿಕ್ಕಬೇಕು ಅಂತಿದ್ರೆ ಖಂಡಿತ ಸಿಕ್ಕುತ್ತೆ, ಮತ್ತೆ ಪ್ರಯತ್ನ ಪಡು. ಅಂಕಲ್, ನೋಡಿದ್ರ ನಿಮ್ಮ ಬೈನಾಗೆ ಬಂತು, ಆರ್ಡರ್ ಸಿಕ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿದ್ರೆ ನನಗೆ ಸಿಕ್ಕೇ ಸಿಗುತ್ತೆ ಅಂತ. ಹಂಗೆಯ ಮಾವ ನನಗೆ ಸಿಗ್ಬೇಕು ಅಂತ ಬರ್ದಿದ್ರೆ ಅವ್ರು ನನಗೆ ಸಿಕ್ಕೇ ಸಿಗ್ತಾರೆ, ಆ ನಂಬಿಕೆ ನನಗೈತೆ. ಆಯ್ತಮ್ಮ, ನಿನಗೆ ಆರ್ಡ್ರೂ ಸಿಕ್ಕಲಿ, ನಿನ್ನ ಗಂಡನೂ ಸಿಕ್ಕಲಿ, ಆದರೆ ಇನ್ನು 15 ದಿವಸ ಆ ಪ್ರೊಪರೇಟರ್ ಸಿಕ್ಕಲ್ವಲ್ಲ, ಅದಕ್ಕೇನು ಮಾಡ್ತೀಯಾ? ಸುಬ್ಬಲಕ್ಷ್ಮಿ, ನಿನಗೆ ನಿದ್ರೆ ಮಾಡ್ತಾ ಇರೋರು ಯಾರು, ನಿದ್ದೆ ಮಾಡ್ತಾ ಇರೋ ಥರ ನಾಟಕ ಆಡ್ತಾ ಇರೋದು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ತಿಂಗಳಲ್ಲಿ ನಿನ್ನ ಕೈಲಿ 4 ಲಕ್ಷ ರೂಪಾಯಿ ಹೊಂದ್ಸೋಕ್ಕಾಗಲ್ಲ ಅಂತ ಗೊತ್ತಿದ್ದೆ ಈ ಕಟ್ಟಿಗೆ ನಿನ್ನ ಸಿಕ್ಸಾಕ್ಸಿರೋದು. ಇದು ನಿಂಗೆ ಅರ್ಥ ಆಗದೆ ಇದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ, ಹೋಗು. ಆಂಟಿ, ಅವರಿಷ್ಟೊತ್ತಿಗೆ ಹುಷಾರಾಗಿರ್ತಾರಲ್ವಾ? ಏನೀಗ, ಇವರಿಷ್ಟು ಹೇಳಿದ್ಮೇಲೂ ಅಲ್ಲಿ ಹೋಗಿ ಇನ್ನೂ ಸೇವೆ ಮಾಡ್ಬೇಕಾ ನೀನು? ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಸುಬ್ಬಿ ನಿಂಗೆ. ಊಟ ಮಾಡ್ಬೇಕಾ? ಆಂಟಿ, ಬಾ ಊಟ ಮಾಡ್ಬೇಕ. ಬನ್ನಿ 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 ಬನ್ನಿ, ನೀವು ಬರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಹೇಳಿ, ಏನು ವಿಷಯ? ಶನಾಯ, ನಿಮಗೊಂದು ಹ್ಯಾಪಿಯೆಸ್ಟ್ ನ್ಯೂಸ್ ಇದೆ, ಬಿಸಿ ಬಿಸಿ ಸುದ್ದಿ. ಏನು ಗೊತ್ತಾ? ಆ ಸುಬ್ಬಲಕ್ಷ್ಮಿಗೆ ಚಿಟ್ನಿ ಪ್ರಸಾದ್ ಕಂಪನಿಯವರಿಂದ ಕಾಂಟ್ರಾಕ್ಟ್ ಮಿಸ್ ಆಯ್ತಂತೆ. ಶನಾಯ, ನಾನು ನಿಮ್ಗೆ ಈ ವಿಷಯ ಹೇಳಿದ್ರು ನಿಮಗೆ ಖುಷಿ ಆಗ್ತಾ ಇಲ್ವಾ? ಸಹನ, ಗೊತ್ತಿರೋ ವಿಷಯಕ್ಕೇನೆ ಎಷ್ಟು ಸತಿ ಅಂತ ಖುಷಿ ಪಡ್ಲಿ. ಇದು ನನಗೆ ಹಳೆ ಸುದ್ದಿ. ಹಳೆ ಸುದ್ದಿನ? ನಿಮಗೆ ಹೇಗೆ ಗೊತ್ತಾಯ್ತು? ಹೇಗ, ಅವಳು ಸೋತ್ಮುಖ ಹೊತ್ಕೊಂಡು ಅಪಾರ್ಟ್ಮೆಂಟಿಗೆ ಬಂದಾಗ ಅವಳಿಗೆ ಮೊದಲು ಎದುರಾಗಿದ್ದೆ ನಾನು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಅವಳು ಸೋಲಕ್ಕೆ ಕಾರಣನೂ ನಾನೇನೆ. ಇನ್ನೇನಿದ್ರು ಅವಳು ಇಲ್ಲಿಂದ ಗ್ಯಾರಿ ಲೈಫಿಂದ ಪರ್ಮನೆಂಟಾಗಿ ಆಚೆ ಆಗೋಕ್ಕೆ ರೀಸನ್ ಕೂಡ ನಾನೇ ಆಗಿರ್ಬೇಕು ಅಷ್ಟೆ. ವಾವ್, ದಟ್ಸ್ ಗ್ರೇಟ್ ಶನಾಯ,
You're an amazing person. I know. ಹಾಗಾದ್ರೆ ಇಷ್ಟರಲ್ಲೇ ಅವಳು ನಮ್ಮ ಮನೆಯಿಂದ ತೊಲಗ್ತಾಳೆ. ಅಬ್ಬಾ, ಅಷ್ಟಾದರೆ ಸಾಕು. ನನಗೂ ಅವಳು ನ್ಯೂಸನ್ಸ್ ಟಾಲ್ರೇಟ್ ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ಸಹನಾ, ಅದಕ್ಕೆಲ್ಲ ತುಂಬ ದಿನ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಅವಳಿಗೆ ಸೆಂಡ್ ಆಫ್ ಕೊಡೋದಕ್ಕೆ ನೀವು ರೆಡಿಯಾಗಿರಿ. Gary, you know what? I have a good news for you. Vivi, you scared me. Calm down. Good news, ab. Yena do? Gary, Subbalakshmi in life in the aache hoga time, tumba hatra bandide. ಅದ್ ಹೇಗೆ ಹೇಳ್ತೀಯ? ಅದ್ ಹೇಗೆ ಹೇಳ್ತೀಯ ಅಂದ್ರೆ, ಇನ್ನು ಆ ಸುಬ್ಬಲಕ್ಷ್ಮಿಗೆ 400,000 ಅರೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅವಳಿಗೆ ಸಿಗ್ಬೇಕಾಗಿದ್ದ ಒಂದು ದೊಡ್ಡ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗಿದೆ. ಅದು ಈ ಶನಾಯ ಕಡೆಯಿಂದ. ಗ್ಯಾರಿ, ನನ್ಗೆ ಎಂತ ಗುಡ್ ನ್ಯೂಸ್ ಹೇಳ್ತಾ ಇದೀನಿ, ನೀನ್ ಖುಷಿ ಪಡೆದ್ಬಿಟ್ಟು ಕೆಮ್ತಾ ಇದೆಯಲ್ಲ. ಗೋಯಾ, ಐ ಹೇಟ್ ಯು. No, I'm very happy. That's my Gary. Sorry, idella heg madde? That's Shanaya. You know what? Ishtrale aa Subbalakshmi ee maneyinda aache hogtaale. Amele navibru free aagirbodu. Yav tensions irala, irritations irala. Gary, you know what? I'm very happy. okay. Relax. ನನ್ಗೆ ಖುಷಿಗೆ ತುಂಬಾ ನಿದ್ದೆ ಬರ್ತಾ ಇದೆ. ಗ್ಯಾರಿ, ನಿನ್ ಟ್ಯಾಬ್ಲೆಟ್ಸ್ ತಗೊಂಡೆ ತಾನೆ? ಬಿಸಿನೀರು ಏನಾದ್ರೂ ಬೇಕಂದ್ರೆ ಈಗಲೇ ತಂದು ಇಟ್ಕೊಂಡ್ಬಿಡು. ಯು ನೋನ, ನಾನು ಇಲ್ಲೇ ಇದ್ರೆ ನನಗೂ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ನಾನು ಆ ರೂಮಲ್ಲಿ ಹೋಗಿ ಮಲ್ಕೋತೀನಿ. ಓಕೆ ಓಕೆ, ಬಾಯ್, ಗುಡ್ ನೈಟ್. ಜನು, ಲಕ್ಷ್ಮಿ ಊಟ ಮಾಡು. ಊಟ ಮಾಡು ಸುಬ್ಬಲಕ್ಷ್ಮಿ. ಹೀಗಾದ್ರೆ ಊಟ ಮಾಡಲ್ಲ, ಇರು, ನಾನೇ ಊಟ ಮಾಡಿಸ್ತೀನಿ. ಆನು ಆನು, ಆಂಟಿ, ಅನ್ನ ಯಾಕೋ ಗಂಟ್ಲು ಒಳಗೆ ಇಳಿತಾನೆ ಇಲ್ಲ. ಸಂಕಟ ಆಗ್ತೈತೆ. ಅವ್ರು ಊಟ ಮಾಡೋರೋ ಇಲ್ವೋ, ಹುಷಾರಾಗಿದ್ದಾರೋ ಇಲ್ವೋ, ಅವ್ರದೇ ಚಿಂತೆ. ಸುಬ್ಬಲಕ್ಷ್ಮಿ, ನೀನು ಊಟ ಮಾಡು. ನೀನ್ ಆಗ್ಲೇ ಎಲ್ಲ ಮಾಡ್ಕೊಟ್ ಬಂದಿದೀಯ ತಾನೆ. ಆ ಶನಯ್ಯ ಅವನ ಜೊತೆ ಇದ್ದಾಳೆ, ಅವಳು ನೋಡ್ಕೋತಾಳೆ. ಈಗಾಗ್ಲೇ ಊಟ ಮಾಡಿ ನೆಮ್ಮದಿಯಾಗಿ ಮಲಗಿರ್ತಾನೆ. ನೀನ್ ಸುಮ್ನೆ ಊಟ ಮಾಡು, ಊಟ ಮಾಡು. ಇಲ್ಲ ಆಂಟಿ, ಅವರು ನೆಮ್ಮದಿಯಾಗಿ ಮಲಗಿರ್ತಾರೆ ಅಂತ ನನಗೆ ಯಾಕೋ ಅನಿಸ್ತಿಲ್ಲ.